Whoa. Mm -hmm. ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಕರ್ ಟಿವಿ ಹೇರ್ ಇಸ್ ದ ನಾನ್ ಸ್ಪೈಲರ್ ರಿವ್ಯೂ ಆಫ್ ದ ಮೂವಿ ಸಪ್ತಸಾಗರ ಸಾಗರ ದಾಚೆಯಲ್ಲೋ ಸ್ಟಾರಿ ರಕ್ಷಿ ಶೆಟ್ಟಿ ರುಕ್ಮಿಣಿ ವಸಂತಾನ್ ದ ಲೀಡ್ ರೋಲ್ ಅಂಡ್ ರಿಟನ್ ಅಂಡ್ ಡೈರೆಕ್ಟೆಡ್ ಬೈ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂಡ್ ಕವಲುದಾರಿ ಫೇಮ್ ಹೇಮಂತ್ ಸಪ್ತಸಾಗರ ಸಪ್ತ ಸಾಗರ ಈ ಸಿನಿಮಾ ನೋಡಿದ ಮೇಲೆ ನನ್ನ ಒಪಿನಿಯನ್ ಏನು ಅನ್ನೋದಾದ್ರೆ ಇಟ್ ವಾಸ್ ಡೀಸೆಂಟ್ ಫಸ್ಟ್ ಆಫ್ ಅಲ್ಲಿ ಕೆಲವೊಂದು ಫ್ಲಾಸ್ ಇದ್ರೂ ಕೂಡ ಕೆಲವೊಂದು ಗುಡ್ ಸೀನ್ಸ್ ಇರೋದ್ರಿಂದ ಇಟ್ಸ್ ಓಕೆ ಆದ್ರೆ ಸೆಕೆಂಡ್ ಆಫ್ ಮಾತ್ರ ಬ್ರಿಲಿಯಂಟ್ ಎಮೋಷನಲ್ ಅಂಡ್ ಸ್ಯಾಟಿಸ್ಫೈಡ್ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಒಂದು ಸುಂದರ ಪ್ರೇಮ ಕಾವ್ಯ ఈ సప్తసాగర దాచెయల్లో ಇನ್ನು ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ ಮನು ಅಂಡ್ ಪ್ರಿಯಾ ಮಿಡ್ಲ್ ಕ್ಲಾಸ್ ಕಪಲ್ ಮನು ಒಬ್ಬ ದೊಡ್ಡ ಬಿಸಿನೆಸ್ ಮನ್ ಹತ್ರ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡಿದ್ರೆ ಹೀರೋಯಿನ್ ಪ್ರಿಯಾಗೆ ಸಂಗೀತ ಅಂದ್ರೆ ಉಸಿರು ಅಂಡ್ ಅದಕ್ಕೋಸ್ಕರನೇ ಈ ಭೂಮಿ ಮೇಲೆ ಉಸಿರಾಡ್ತಾ ಇದ್ದೀನಿ ಅನ್ನುವಂತೆ ಬದುಕುವಂತವಳು ಸೊ ಅವರಿಬ್ಬರ ಮಧ್ಯೆ ನಿಷ್ಕಲ್ಮಶವಾದ ಪ್ರೀತಿ ಜೊತೆಗೆ ಸಣ್ಣ ಸಣ್ಣ ಆಸೆಗಳು ದೊಡ್ಡ ದೊಡ್ಡ ಕನಸುಗಳು ಅವರಿಗಂತಲೇ ಸಮುದ್ರದ ಹತ್ತಿರ ಒಂದು ದೊಡ್ಡ ಮನೆ ಇರಬೇಕಂತ ಹಾಗೇನೆ ಇಬ್ಬರು ಜೊತೆಯಾಗಿ ಖುಷಿಯಾಗಿ ಅದರಲ್ಲೇ ಬದುಕಬೇಕಂತ ಬಟ್ ಕೆಲವೊಂದು ಗಳಿಂದಾಗಿ ಮನು ಜೈಲ್ಗೆ ಹೋಗ್ಬೇಕಾಗಿ ಬರುತ್ತೆ ಇದರಿಂದಾಗಿ ಅವರಿಬ್ಬರ ನಡುವಿನ ಲವ್ ಸ್ಟೋರಿ ಹೇಗೆ ಬದಲಾಯಿತು ಮನು ಜೈಲಿಗೆ ಯಾಕೆ ಹೋದ ಅಂಡ್ ಜೈಲಿನೊಳಗೆ ಏನೇನೆಲ್ಲ ನಡೀತು ಅನ್ನೋದೇ ಈ ಸಿನಿಮಾದ ಸ್ಟೋರಿ ಇನ್ನು ಮೂವಿಯ ಸ್ಟಾರ್ಟಿಂಗ್ ವೆರಿ ಇಂಪ್ರೆಸಿವ್ ರಕ್ಷಿತ್ ಮತ್ತು ರುಕ್ಮಿಣಿಯ ಮಧ್ಯೆ ತುಂಬಾನೇ ಕ್ಯೂಟ್ ಆದಂತಹ ಸೀನ್ ಗಳಿರ್ತವೆ ಅಂಡ್ ಇಬ್ಬರ ನಡುವಿನ ಕೆಮಿಸ್ಟ್ರಿ ಕೂಡ ಸೋ ಗುಡ್ ನನಗಂತೂ ಆ ರಶ್ಮಿಕಾ ಮಂದಣ್ಣ ಅನ್ನೋ ಗೊಂಬೆಗಿಂತ ಈ ರುಕ್ಮಿಣಿಯೇ ರಕ್ಷಿತ್ ಶೆಟ್ಟಿಗೆ ಬೆಸ್ಟ್ ಅನ್ನಿಸ್ತು ಸಿನಿಮಾ ನೋಡ್ತಾ ಇದ್ರೆ ನಮಗೆ ಅದು ಸಿನಿಮಾನ ರಿಯಲ್ ಅಂತ ಅನ್ಸೋಕೆ ಶುರು ಆಗುತ್ತೆ ಯಾಕಂದ್ರೆ ಸಿನಿಮಾ ಅಷ್ಟು ನ್ಯಾಚುರಲ್ ಆಗಿದೆ ರಕ್ಷಿತ್ ಶೆಟ್ಟಿ ಅಂಡ್ ರುಕ್ಮಿಣಿ ರಿಯಲ್ ಲವರ್ಸ್ ಆಗಿ ಕಾಣಿಸ್ತಾರೆ ಆಕ್ಚುಯಲ್ ಆಗಿ ಹೇಳ್ಬೇಕಂದ್ರೆ ಈ ಸಿನಿಮಾ ಗೆಲ್ಲೋದೆ ಆ ಕತೆಗೆ ಪರ್ಫೆಕ್ಟ್ ಆದಂತಹ ಕಪಲ್ ಸೂಟ್ ಆಗೋದ್ರಿಂದ ಸರಿ ಮಾತಾಡ್ತಾ ಮಾತಾಡ್ತಾ ವಿಷಯ ಎಲ್ಲಿಗೋ ಹೋಯ್ತು ಅನ್ಸುತ್ತೆ ಸೊ ವಿಷಯಕ್ಕೆ ಬರೋದಾದ್ರೆ ರಕ್ಷಿತ್ ಮತ್ತು ರುಕ್ಮಿಣಿ ನಡುವಿನ ಕಾನ್ವರ್ಸೇಷನ್ ಅವರಿಬ್ಬರ ನಡುವಿನ ಮೂಮೆಂಟ್ಸ್ ಒಂದು ನ್ಯಾಚುರಲ್ ಫೀಲಿಂಗ್ಸ್ ಅನ್ನ ಕ್ರಿಯೇಟ್ ಮಾಡ್ತವೆ ಬಟ್ ಸಮ್ ರೀಸನ್ಸ್ ಈ ಆಫ್ ನೇಡ್ ಡ್ರಾಮಾ ನಮಗೆ ಅಷ್ಟು ಕನ್ವಿನ್ಸಿಂಗ್ ಅನಿಸ್ಲಿಲ್ಲ ಲೈಕ್ ಕೆಲವೊಂದು ಇಂಪಾರ್ಟೆಂಟ್ ಸೀನ್ಸ್ ಅಲ್ಲಿ ಇರಬೇಕಾದಂತಹ ಇಂಪ್ಯಾಕ್ಟ್ ಕಾಣಿಸ್ಲಿಲ್ಲ ತುಂಬಾ ಇಂಟರ್ವ್ಯೂಗಳಲ್ಲಿ ಸಿನಿಮಾದ ಡೈರೆಕ್ಟರ್ ಹೇಮಂತ್ ರಾವ್ ಹೇಳಿದೇನು ಅಂದ್ರೆ ಈ ಮೂವಿನಲ್ಲಿ ನಾವು ಇಬ್ಬರು ಲೋವರ್ಗಳ ಮಧ್ಯೆ ಇರುವಂತಹ ಮೂಮೆಂಟ್ಸ್ ಗಳನ್ನ ಕ್ಯಾಪ್ಚರ್ ಮಾಡಿದ್ದೀವಿ ಅಂತ ಅಂಡ್ ಇದು ಸಿನಿಮಾದಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಈ ಸಿನಿಮಾದಲ್ಲಿ ಆ ತರಹದ ಸೀನ್ಗಳು ತುಂಬಾ ಇದಾವೆ ಆದ್ರೆ ಕೆಲವೊಂದು ಕಡೆ ಅದೇ ಸೀನ್ಗಳು ತುಂಬಾ ಸ್ಟ್ರೆಚ್ ಮಾಡಿದ್ದಾರೆ ಹಾಗಾಗಿ ಹಾಗಾಗಿನೇನು ಉಳಿದ ಕೆಲವೊಂದು ಸೀನ್ಗಳಲ್ಲಿ ಆ ಇಂಪ್ಯಾಕ್ಟ್ ಕಡಿಮೆ ಆಯಿತು ಅನ್ಸುತ್ತೆ ಇನ್ನು ಈ ಸಿನಿಮಾದಲ್ಲಿ ವೆರಿ ಇಂಪಾರ್ಟೆಂಟ್ ಸೀನ್ ಒಂದಿರುತ್ತೆ ಅದು ಮನು ಜೈಲಿಗೆ ಹೋಗುವಂತ ಸೀನ್ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಆ ಸೀನ್ ತುಂಬಾ ಎಮೋಷನಲ್ ಆಗಿ ಇರಬೇಕಿತ್ತು ಆದ್ರೆ ಒಂದು ಲೆವೆಲ್ ಗೆ ಮಾತ್ರ ಇದೆ ಸೊ ಹಾಗಾಗಿ ಫಸ್ಟ್ ಆಫ್ ನಮ್ಮನ್ನ ಇಟ್ಸ್ ಓಕೆ ಅನ್ನುವಂತ ಫೀಲ್ ಕೊಡುತ್ತೆ ಆದ್ರೆ ಸೆಕೆಂಡ್ ಹಾಫ್ ಕಂಪ್ಲೀಟ್ ಆಗಿ ಇಡೀ ಸಿನಿಮಾವನ್ನೇ ಚೇಂಜ್ ಮಾಡ್ಬಿಡುತ್ತೆ ಫಸ್ಟ್ ಹಾಫ್ ಅಲ್ಲಿ ಮಿಸ್ ಆಗಿ ಹೋದಂತಹ ಡ್ರಾಮಾ ಹಾಗೂ ಆ ಎಮೋಷನಲ್ ಇಂಪ್ಯಾಕ್ಟ್ ಎಲ್ಲವೂ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಫುಲ್ಫಿಲ್ ಮಾಡುತ್ತೆ ಈ ಸೆಕೆಂಡ್ ಹಾಫ್ ಅಲ್ಲಿ ಸೀನ್ ಗಳನ್ನ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ ಡೈರೆಕ್ಟರ್ ಹೇಮಂತ್ ರಾವ್ ಎಸ್ಪೆಷಲಿ ಕೆಲವೊಂದು ಸೀನ್ ಗಳನ್ನ ಡಿಸೈನ್ ಮಾಡಿದಂತಹ ವಿಧಾನ ನಮ್ಗೆ ತುಂಬಾನೇ ಇಷ್ಟವಾಗುತ್ತೆ ಹಾಗೇನೆ ಲಾಸ್ಟ್ ತರ್ಟಿ ಮಿನಿಟ್ಸ್ ಸಿನಿಮಾದ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿ ಕಂಬೈನ್ ಆದಂತೆ ಕಾಣಿಸುತ್ತೆ ಆಕ್ಟಿಂಗ್ ರೈಟಿಂಗ್ ಸಿನಿಮಾಟಗ್ರಫಿ ಅಂಡ್ ಮ್ಯೂಸಿಕ್ ಎಲ್ಲವೂ ಕೂಡ ಸೂಪರ್ ಆಗಿದೆ ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದ್ರೆ ರಕ್ಷಿತ್ ಶೆಟ್ಟಿ ಆಸ್ ಅಮೇಜಿಂಗ್ ಆಸ್ ಮನು ಅವರು ಮನುವಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಿಜ ಹೇಳ್ಬೇಕಂದ್ರೆ ಮುನುವಾಗಿ ಜೀವಿಸ್ ಬಿಟ್ಟಿದ್ದಾರೆ ಆದರೆ ಈ ಸಿನಿಮಾದಲ್ಲಿ ಎಲ್ಲರಿಗಿಂತಲೂ ಹೆಚ್ಚು ಸ್ಕೋರ್ ಮಾಡೋದು ರುಕ್ಮಿಣಿ ವಸನ್ ಆಕೆ ತನ್ನ ನ್ಯಾಚುರಲ್ ಆಕ್ಟಿಂಗ್ ನಿಂದಲೇ ಎಲ್ಲರ ಮನಸ್ಸನ್ನ ಕದ್ದು ಬಿಡ್ತಾಳೆ ರಿಯಲಿ ಬ್ರಿಲಿಯಂಟ್ ಎಕ್ಸಲೆಂಟ್ ಪರ್ಫಾರ್ಮರ್ ಆಕೆ ಆ ಕ್ಯಾರೆಕ್ಟರ್ ಗೆ ಇರುವಂತಹ ಸ್ವೀಟ್ನೆಸ್ ಅನ್ನ ಮತ್ತು ಆ ಚಾರ್ಮ್ ಅನ್ನ ಕಂಪ್ಲೀಟ್ ಆಗಿ ಫುಲ್ ಫಿಲ್ ಮಾಡಿದಳೆ ಅಟ್ ದ ಸೇಮ್ ಟೈಮ್ ಎಮೋಷನಲ್ ಸೀನ್ಗಳಲ್ಲಿ ಆಕೆ ಚಿಂದಿ ಉಡಾಯಿಸಿದಾಳೆ ದಟ್ ಮೀನ್ಸ್ ಸಿನಿಮಾ ನೋಡೋದಕ್ಕೆ ಬಂದಂತ ಎಲ್ಲರ ಕಣ್ಣಂಚಲು ಕೂಡ ಕಣ್ಣೀರನ್ನ ತರಿಸ್ತಾಳೆ ಇನ್ನು ಉಳಿದಂತೆ ಅಚ್ಯುತ್ ಕುಮಾರ್ ಶರತ್ ಲೋಹಿತಾಶ್ವ ಉಳಿದವರು ತಮ್ಮ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದರೆ ಇನ್ನು ಸಿನಿಮಾ ಟೆಕ್ನಿಕಲಿ ಟಾಪ್ ನಾಚ್ ಅದರಲ್ಲೂ ನಾವು ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡೋದಾದ್ರೆ ಈ ಸಿನಿಮಾ ಪೂರಾ ಒಂದು ವಾರ್ಮ್ ಲೈಟ್ ಇರುತ್ತೆ ಅಂಡ್ ಅದೇ ಈ ಸಿನಿಮಾದ ಟೋನ್ ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗಿದೆ ಈ ಸಿನಿಮಾದ ಸಿನಿಮಾಟೋಗ್ರಾಫರ್ ಅದ್ವೈತ್ ಗುರುಮೂರ್ತಿ ಟಾಪ್ ರೇಂಜ್ ಅಲ್ಲಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಇನ್ನು ಮ್ಯೂಸಿಕ್ ಬೈ ಚರಣ್ ರಾಜ್ ಸೋ ಎಕ್ಸೆಲೆಂಟ್ ಈ ಸಿನಿಮಾದ ತುಂಬಾ ಸೀನ್ ಗಳನ್ನ ಅವರು ತಮ್ಮ ಬಿಜಿಎಂ ನಿಂದ ಹೈಲಿ ಎಲಿವೇಟ್ ಮಾಡ್ತಾರೆ ಇನ್ನು ಸಿನಿಮಾದ ಸಾಂಗ್ಸ್ ಆಲ್ರೆಡಿ ಚೆನ್ನಾಗಿದ್ದಾವೆ ಅದು ನಿಮಗೂ ಕೂಡ ಗೊತ್ತು ಎಸ್ಪೆಷಲಿ ಹೇಳ್ಬೇಕಂದ್ರೆ ಎಂಡಿಂಗ್ ಪೋರ್ಷನ್ ನಲ್ಲಿ ಇರುವಂತಹ ಬಿಜಿಎಂ ವೆರಿ ಎಫೆಕ್ಟಿವ್ ಫೈನಲಿ ರೈಟರ್ ಅಂಡ್ ಡೈರೆಕ್ಟರ್ ಆದಂತಹ ಎ ಗುಡ್ ಜಾಬ್ ಯಾಕಂದ್ರೆ ಇದಕ್ಕೂ ಮೊದಲು ಅವರು ಗೋಧಿ ಬಣ್ಣ ಸಾಧಾರಣ ಮೈಕೊಟ್ಟು ಅನ್ನುವಂತಹ ಫ್ಯಾಮಿಲಿ ಡ್ರಾಮಾವನ್ನು ಮಾಡಿ ಸಕ್ಸಸ್ ಕಂಡಿದ್ರು ಆ ನಂತರ ಕವಲದಾರಿ ಎನ್ನುವಂತಹ ಪರ್ಫೆಕ್ಟ್ ಕ್ರೈಮ್ ಥ್ರಿಲ್ಲರ್ ಅನ್ನು ಮಾಡಿ ಸಕ್ಸೆಸ್ ಕಂಡಿದ್ರು ಅಂಡ್ ಈಗ ಅವರು ಸಪ್ತಸಾಗರ ದಾಚೆ ಎಲ್ಲೋ ಅನ್ನುವಂತಹ ಬ್ಯೂಟಿಫುಲ್ ಲವ್ ಸ್ಟೋರಿಯ ಮೂಲಕ ಹ್ಯಾಟ್ರಿಕ್ ಹೊಡೆದಿದ್ದಾರೆ ಅಂತ ಹೇಳ್ಬಹುದು ಒಂದು ಹಾರ್ಟ್ ಏಟಿಂಗ್ ಲವ್ ಸ್ಟೋರಿಯನ್ನ ಕನ್ವಿನ್ಸ್ ಆಗಿ ಬರೆಯೋದಂದ್ರೆ ಒಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೇಕು ಆದ್ರೆ ಅವರು ಆ ಚಾಲೆಂಜ್ ಅನ್ನ ತುಂಬಾ ಸಸೆಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ಕೆಲವೊಂದು ಸೀನ್ಗಳಲ್ಲಿ ಓವರ್ ಸ್ಟೆಚ್ ಆಯ್ತು ಅನ್ಸುತ್ತಾದ್ರೂ ಮೂವಿ ಸಖತ್ ಆಗಿದೆ ಸೊ ದಟ್ಸ್ ಇಟ್ ಫಾರ್ ದ ಮೂವಿ ಗೈಸ್ ಥ್ಯಾಂಕ್ ಯು ಅಲ್ಲಿಗಳ ಸದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮನು